ಹರೇ ಕೃಷ್ಣ. ಮತ್ತೊಮ್ಮೆ ಎಲ್ಲ ಭಕ್ತರಿಗೂ ನಮ್ಮ ಗೀತಾಜ್ಞಾನ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತಿನ ನಮ್ಮ ವಿಡಿಯೋದಲ್ಲಿ ಭಗವದ್ಗೀತೆಯ ಅಧ್ಯಾಯ ಒಂದರ ಮುಂದುವರೆದ ಶ್ಲೋಕ ದೀಪಕ್ ಮತ್ತು ಸಾತ್ವಿಕಿಂದ. ಹರೇ ಕೃಷ್ಣ. ಚಿರಪ್ರಭಾದರಿಗೆ ನಮಿಸುತ್ತ ಅಧ್ಯಾಯ ಒಂದು ಅರ್ಜುನ ವಿಷಾದ ಯೋಗ ಶ್ಲೋಕ 37 ಹಾಗೂ 38. ಯದ್ಯಪೇತೇನ ಪಶ್ಯಂತಿ ಲೋಭೋಪಹತ ಚೇತಸಃ ಕುಲಕ್ಷಯ ಕೃತಂ ದೋಷಂ ಮಿತ್ರದ್ರೋಹೇ ಚ ಪಾತಕಂ ಕಥಂ ನಾನೇಯಮಸ್ಮಾಭಿಃ ಪಾಪದಸ್ಮಾನಿವರ್ತಿತುಂ ಕುಲಕ್ಷಯ ಕೃತಂ ದೋಷಂ ಪ್ರಪಶ್ಯದ್ಭಿರ್ಜನಾರ್ದನ ಯದ್ಯಪೇತೇನ ಪಶ್ಯಂತಿ ಲೋಭೋಪಹತ ಚೇತಸಃ ಕುಲಕ್ಷಯ ಕೃತಂ ದೋಷಂ ಮಿತ್ರದ್ರೋಹೇ ಚ ಪಾತಕಂ ಕಥಂ ನಾಜ್ಞೇಯಮಸ್ಮಾಭಿಃ ಪಾಪದಸ್ಮಾನಿವರ್ತಿತುಂ ಕುಲಕ್ಷಯ ಕೃತಂ ದೋಷಂ ಪ್ರಪಶ್ಯದ್ಭಿರ್ಜನಾರ್ದನ. ಇದರ ಅನುವಾದ: ಅರ್ಜುನನ ಪಕ್ಷಕ್ಕೆ ವಿಜಯ ದೊರಕುವುದೆಂಬುದು ನಿಶ್ಚಯವಲ್ಲದಿದ್ದರೂ ಅವನು ಯುದ್ಧ ಮಾಡಲೇಬೇಕು, ಏಕೆಂದರೆ ಅವನು ಅಲ್ಲಿ ಮಡಿದರೆ ಸ್ವರ್ಗಕ್ಕೆ ಏರುವನು. ಶ್ರೀಕೃಷ್ಣನಿಗೆ ಯುದ್ಧ ಮಾಡಬೇಕೆಂಬುದೇ ಅಪೇಕ್ಷೆ. ಆದುದರಿಂದ ಈಗ ಅವನು ಅರ್ಜುನನು ಯುದ್ಧ ಮಾಡುವುದಕ್ಕಾಗಿಯೇ ಹೊರಡಬೇಕೆಂದು ನೇರವಾಗಿ ಹೇಳುತ್ತಾನೆ. ಕೃಷ್ಣ ಪ್ರಜ್ಞೆಯ ಕಾರ್ಯಗಳಲ್ಲಿ ಸುಖ ದುಃಖ, ಲಾಭ ನಷ್ಟ, ಜಯ ಅಪಜಯಗಳ ಪರಿಗಣನೆಯೇ ಇಲ್ಲ. ಕೃಷ್ಣನಿಗಾಗಿ ಮಾತ್ರವೇ ಎಲ್ಲವನ್ನು ಮಾಡಬೇಕು ಎನ್ನುವುದೇ ಅಲೌಕಿಕ ಪ್ರಜ್ಞೆ. ಆದುದರಿಂದ ಐಹಿಕ ಕರ್ಮಗಳಿಗೆ ಫಲವೂ ಇರುವುದಿಲ್ಲ. ಎಲ್ಲ ಕರ್ತವ್ಯಗಳನ್ನು ಬಿಟ್ಟು ಕೃಷ್ಣನಿಗೆ, ಮುಕುಂದನಿಗೆ ಶರಣಾದವನಿಗೆ ಯಾರ ಋಣವೂ ಇಲ್ಲ. ಈ ಶ್ಲೋಕದಲ್ಲಿ ಕೃಷ್ಣನು ಅರ್ಜುನನಿಗೆ ಇದರ ಸೂಚನೆಯನ್ನು ಕೊಟ್ಟಿದ್ದಾನೆ. ಮುಂದಿನ ಶ್ಲೋಕಗಳಲ್ಲಿ ಇದನ್ನು ಇನ್ನೂ ಸ್ಪಷ್ಟವಾಗಿ ಹೇಳಲಾಗಿದೆ. ಹರೇ ಕೃಷ್ಣ. ಮುಂದಿನ ಶ್ಲೋಕ ಮತ್ತೊಂದು ವಿಡಿಯೋದಲ್ಲಿ ಬರ್ತೀವಿ. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ.